ವಿ9 ಸಿಂಧನೂರು ವಾರ್ತೆಗಳು. ನಮಸ್ಕಾರ, ವಿ9 ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಮೋಟಾರ್ ವಾಹನ ಕಾಯ್ದೆ ತಿದ್ದುಪಡಿ ಮಸೂದೆ ಕೈಬಿಡಲು ಶಂಕರ್ನಗ್ ಆಟೋ ಚಾಲಕರ ಸಂಘದಿಂದ ಪ್ರತಿಭಟನಾ ರ್ಯಾಲಿಯಿಂದ ಒತ್ತಾಯ. ಜುಲೈ 21 ಬೆಂಗಳೂರಿನಲ್ಲಿ ರೇಣುಕಾಚಾರ್ಯರ ಯುಗ ಮಾನೋತ್ಸವ, ಡಾಕ್ಟರ್ ಪ್ರಸನ್ನ ರೇಣುಕ ಸ್ವಾಮೀಜಿ. ಸೋಮನಾಥ ಶಿವಾಚಾರ್ಯರಿಗೆ ಭಕ್ತರೇ ಆಸ್ತಿ, ಮರಿಸಿದ್ದಲಿಂಗ ಸ್ವಾಮೀಜಿ. ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಜಗತ್ತಿಗೆ ಮಾದರಿ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ. ಮತ್ತು ಸಿಂಧನೂರಿನಲ್ಲಿ ರಂಭಾಪುರಿ ಶ್ರೀಗಳಿಂದ ಸೋಮನಾಥ ಶ್ರೀಗಳಿಗೆ ಸನ್ಮಾನ. ವಾರ್ತೆಗಳ ವಿವರ: ಮೋಟಾರ್ ವಾಹನ ಕಾಯ್ದೆ ತಿದ್ದುಪಡಿ ಮಸೂದೆಯನ್ನು ಕೇಂದ್ರ ಸರ್ಕಾರ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಿರುವುದನ್ನು ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿ ಶಂಕರ್ನಾಗ್ ಆಟೋ ಚಾಲಕರ ಸಂಘದಿಂದ ಸಿಂಧನೂರು ನಗರದ ಎಪಿಎಂಸಿ ಗಣೇಶ ದೇವಸ್ಥಾನದಿಂದ ಮಿನಿ ವಿಧಾನಸೌಧ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ವಾಸ್ತವ ಸ್ಥಿತಿ ಅರಿಯದೆ ದುಡಿದು ತಿನ್ನುವವರ ಮೇಲೆ ನಿಯಮಗಳ ಹೆಸರಿನಲ್ಲಿ ಜನರನ್ನು ಹಳ್ಳಿಗಳಿಗೆ ಕೊರೆದೊಯ್ಯುವ ಟಂಟಂ ಆಟೋ ಚಾಲಕರಿಗೆ ಕಿರುಕುಳ ನೀಡಿ ಮನಬಂದಂತೆ ದಂಡ ವಸೂಲಾತಿ ನಿಲ್ಲಿಸಬೇಕು. ಸೂಕ್ತ ಸ್ಥಳದಲ್ಲಿ ಆಟೋ ನಿಲ್ದಾಣವನ್ನು ನಿರ್ಮಿಸಿ ನಾಮಫಲಕ ಹಾಕಿ ಮೂಲ ಸೌಕರ್ಯ ಒದಗಿಸಬೇಕು. ಆಟೋಗಳ ದಾಖಲಾತಿಗಾಗಿ ಸಮಯಾವಕಾಶ ಕೊಡಲೇಬೇಕು ಎಂದು ಆಟೋ ಚಾಲಕರು ಆಗ್ರಹಿಸಿದರು. ಗಣೇಶ್ ಬಾಪೂಜಿ, ಮಲ್ಲಿಕಾರ್ಜುನ ಕೆಂಗಲ್, ಸಿದ್ದು ಕಲ್ಲೂರು, ಸೆನ್ಸಾ ಬೆಲ್ಲೆಕೂಡ್ಲಿಗಿ, ಹುಲಗಪ್ಪ ಬಳ್ಳಾರಿ, ಹನುಮೇಶ್, ವೀರೇಶ್, ಆಲಂಬಾಷ, ಹನುಮಂತ ಉಪ್ಪಾರ್, ಮಾರುತಿ ಸೇರಿದಂತೆ ಹಲವರಿದ್ದರು. ವೀರಶೈವ ಲಿಂಗಾಯತ ಯುವ ವೇದಿಕೆ ವತಿಯಿಂದ ಜುಲೈ 21 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗ ಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬಾಳೆಹೊನ್ನೂರು ರಂಭಾಪುರಿ ಮಠದ ಡಾಕ್ಟರ್ ಪ್ರಸನ್ನ ರೇಣುಕ ವೀರಸೋಮೇಶ್ವರ ಸ್ವಾಮೀಜಿ ಹೇಳಿದರು. ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರು ಮಹಾನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಜನಪ್ರತಿನಿಧಿಗಳು, ರಾಜಕೀಯ ಮುಖಂಡರುಗಳು ಪಾಲ್ಗೊಳ್ಳುವರು. ಸಂಶೋಧಕ ಡಾಕ್ಟರ್ ರಿಷಿ ವಾಲಿ ಅವರು ರೇಣುಕಾಚಾರ್ಯರ ಧಾರ್ಮಿಕ ಮತ್ತು ಸಾಮಾಜಿಕ ಚಿಂತನೆ ಕುರಿತು ಉಪನ್ಯಾಸ ನೀಡುವರು ಎಂದರು. ಜಗದ್ಗುರು ರೇಣುಕಾಚಾರ್ಯರು ಈ ಭೂಮಂಡಲದಲ್ಲಿ ವೀರಶೈವ ಧರ್ಮವನ್ನು ಸ್ಥಾಪಿಸುವ ಮೂಲಕ ಜಾತ್ಯತೀತ ಮನೋಭಾವನೆಯನ್ನು ಬೆಳೆಸಿದರು. ಅಸ್ಪೃಶ್ಯತೆ ತೊಲಗಲಿ, ಮಹಿಳೆಯರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಸಿಗಲಿ ಮತ್ತು ರೈತ ಸಮುದಾಯದ ಹಿತ ಕಾಪಾಡಲು ಅವರು ಮಾಡಿದ ಕ್ರಾಂತಿ ಮಹತ್ವದ್ದಾಗಿದೆ. ಇಂದಿಗೂ ಕೂಡ ಬಸವ ಕಲ್ಯಾಣದಲ್ಲಿ ರೇಣುಕಾಚಾರ್ಯರು ಮತ್ತು ರೇವಣ ಸಿದ್ದರು ತೆಗೆದಂತಹ ಕೆರೆ ಸಹ ಸಾಕ್ಷಿಯಾಗಿದೆ. ಕೆರೆ ಕಟ್ಟೆಗಳನ್ನು ದುರಸ್ತಿ ಮಾಡಿ ರೈತರಿಗೆ ಪಕ್ಷಿಗಳಿಗೆ ಅನುಕೂಲ ಕಲ್ಪಿಸಿದ್ದಾರೆ. ಅವರ ಆದರ್ಶ ಚಿಂತನೆಗಳನ್ನು ಪ್ರತಿಯೊಬ್ಬರು ಪಾಲಿಸಬೇಕು ಎಂದರು.
ಪ್ರಸ್ತುತ ದಿನಮಾನಗಳಲ್ಲಿ ಧರ್ಮ ಮತ್ತು ಜಾತಿಗಳ ನಡುವೆ ಸಂಘರ್ಷ ಉಂಟಾಗುತ್ತಿರುವುದು ಒಳ್ಳೆಯದಲ್ಲ. ಇದರಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗುತ್ತದೆ. ರಾಜಕೀಯ ಇಚ್ಛಾಶಕ್ತಿಗೆ ಬಲಿಯಾಗದೆ ಸಮಾನತೆ ಕಟ್ಟಲು ಪ್ರಯತ್ನಿಸಬೇಕು ಎಂದರು. ಬೆಂಗಳೂರು ಮಹಾನಗರದಲ್ಲಿ ಇದೇ ಜುಲೈ 21ರಂದು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ವಿಮಾನೋತ್ಸವ ಅರಮನೆ ಮೈದಾನದಲ್ಲಿ ನಡೀತಾ ಇದೆ. ಇದು ರಾಜ್ಯದ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲು ಬೆಂಗಳೂರು ಮಹಾನಗರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪ್ರತಿನಿಧಿಗಳು ಆ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥವರಿದ್ದಾರೆ. ಸಂಶೋಧಕರಾದಂಥ ಡಾಕ್ಟರ್ ಯಶಿ ವಾಲಿಯವರು, ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಧಾರ್ಮಿಕ ಸಾಮಾಜಿಕ ಒಂದು ಸತ್ಕ್ರಾಂತಿ ವಿಚಾರವಾಗಿ ಉಪನ್ಯಾಸವನ್ನು ನೀಡಲಿದ್ದಾರೆ. ನಾಡಿನ ಹಲವಾರು ಮಠಾಧೀಶರು, ಸಮಾಜದ ಗಣ್ಯರು, ರಾಜಕೀಯ ಧುರಣರು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥವರಿದ್ದಾರೆ. ವಿಶ್ವ ಧರ್ಮದ ವಿಭು ಶ್ರೀ ಜಗದ್ಗುರು ರೇಣುಕಾಚಾರ್ಯರು ವೀರಶೈವ ಧರ್ಮವನ್ನು ಭೂಮಂಡಲದಲ್ಲಿ ಸ್ಥಾಪಿಸುವುದರ ಮೂಲಕ ಜಾತ್ಯತೀತ ಮನೋಭಾವನೆಯನ್ನು ಬೆಳೆಸುವಂಥ ಕಾರ್ಯ ಅವರು ಮಾಡಿದರು. ಅಸ್ಪೃಶ್ಯರ ಉದ್ಧಾರವಾಗಲಿ, ಧಾರ್ಮಿಕ ಸ್ವಾತಂತ್ರ್ಯ ಮಹಿಳೆಯರಿಗೆ ತಂದು ಕೊಟ್ಟಿರುವುದಾಗಲಿ ಮತ್ತು ರೈತ ಸಮುದಾಯದ ಹಿತವನ್ನು ಕಾಪಾಡಿಕೊಂಡು ಬರುವಂಥ ನಿಟ್ಟಿನಲ್ಲಿ ಅವರು ಮಾಡಿದಂಥ ಕ್ರಾಂತಿ ಬಹಳಷ್ಟು ದೊಡ್ಡದು. ಇಂದಿಗೂ ಕೂಡ ಬಸವ ಕಲ್ಯಾಣದಲ್ಲಿ ಜಗದ್ಗುರು ರೇವಣಸಿದ್ಧರು ತೆಗೆದಂಥ ನಿರ್ಮಾಣ ಮಾಡಿದಂಥ ಕೆರೆಯು ಕೂಡ ಇವತ್ತು ಸಾಕ್ಷಿಯಾಗಿದೆ. ಕೆರೆಕಟ್ಟೆಗಳನ್ನು ದುರಸ್ತಿ ಮಾಡಿ ರೈತರಿಗೆ ಮತ್ತು ನಿಸರ್ಗದ ಪಶುಪಕ್ಷಿ ಪ್ರಾಣಿಗಳಿಗೆ ಅವರು ಮಾನವೀಯ ದೃಷ್ಟಿಯಿಂದ ಹಿತವನ್ನು ಉಂಟು ಮಾಡಿದ್ದು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂಥವರ ಆದರ್ಶ ಚಿಂತನೆಗಳು ಎಲ್ಲ ಜನರಿಗೂ ಕೂಡ ಮನವರಿಕೆ ಆಗಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ನಾವು ಹೊಂದಿದ್ದೇವೆ. ಇಂಥ ಒಂದು ಬೃಹತ್ ಕಾರ್ಯಕ್ರಮದ ಒಂದು ಸಂಘಟನೆಯನ್ನು ವೀರಶೈವ ಲಿಂಗಾಯಿತ ಯುವ ವೇದಿಕೆಯ ಅಧ್ಯಕ್ಷರಾದಂಥ ಪ್ರಶಾಂತ್ ಕಲ್ಲೂರವರು ಮತ್ತು ಅವರ ಸಂಗಡಿಗರು ಬಹಳ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂಥ ಒಂದು ಆತ್ಮವಿಶ್ವಾಸ ನಮಗಿದೆ. ಇವತ್ತು ಧರ್ಮ ಮತ್ತು ಜಾತಿಯ ಸಂಘರ್ಷದಲ್ಲಿ ಯಾವಾಗಲೂ ಧರ್ಮ ಉಳಿದ್ರೆ ಎಲ್ಲರೂ ಒಂದಾಗಿ ಚೆನ್ನಾಗಿ ಬಾಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಧರ್ಮಕ್ಕೆ ಏನಾದರೂ ಆಘಾತ ಉಂಟಾದರೆ ಪರಸ್ಪರ ಶಾಂತಿ ಸಮಾಧಾನಗಳು ಮರೀಚಿಕೆಯಾಗುವಂಥ ಸನ್ನಿವೇಶ ಇದೆ. ಇಂಥ ಸಂದರ್ಭದಲ್ಲಿ ಯಾವ ರಾಜಕೀಯ ಇಚ್ಛಾಶಕ್ತಿಗೂ ಕೂಡ ಒತ್ತಡಕ್ಕೂ ಕೂಡ ಬಲಿಯಾಗದೆ ಸತ್ಯ ಶುದ್ಧವಾದಂಥ ಧರ್ಮವನ್ನು ಮತ್ತು ಕಾಯಕ ನಿಷ್ಠೆಯನ್ನು ಶ್ರದ್ಧೆಯನ್ನು ಪ್ರತಿಯೊಬ್ಬರು ಕೂಡ ಇಟ್ಟುಕೊಳ್ಳುವುದರ ಜೊತೆಗೆ ಎಲ್ಲರಲ್ಲಿಯೂ ಕೂಡ ದೇಶಾಭಿಮಾನ ಸ್ವಾಭಿಮಾನ ಬೆಳೆದು ಬರುವಂತಾಗಬೇಕು ಅನ್ನೋದೇ ರಂಭಾಪುರಿ ಪೀಠದ ಒಂದು ಆಶಯವಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯ ಅಮರಗೌಡ ವೀರಪಾಪುರ ಸೇರಿದಂತೆ ಅನೇಕರಿದ್ದರು. ರಂಭಾಪುರಿ ಕಾಸಾ ಶಾಖಾ ಮಠದ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಿಗೆ ಭಕ್ತರ ಆಸ್ತಿಯಾಗಿದ್ದು ಅವರಿಂದಲೇ ಮಠವು ಅಭಿವೃದ್ಧಿಯತ್ತ ಸಾಗುತ್ತಿದೆ ಎಂದು ರಡಗುಂದ ಹಿರಮಠ ಸಂಸ್ಥಾನದ ಮರಿಸಿದ್ದಲಿಂಗ ಮಹಾಸ್ವಾಮಿ ಅಭಿಪ್ರಾಯಪಟ್ಟರು. ಸಿಂಧನೂರು ನಗರದ ಕರಿಬಸವ ನಗರದ ರಂಭಾಪುರಿ ಕಾಸಾ ಶಾಖಾ ಮಠದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಸೋಮನಾಥ ಶಿವಾಚಾರ್ಯ ಸ್ವಾಮೀಜಿ ಅವರ 12ನೇ ವರ್ಷದ ದ್ವಾದಶ ಗುರು ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಸೋಮನಾಥ ಶಿವಾಚಾರ್ಯ ಸ್ವಾಮೀಜಿ ಅವರು ತಮ್ಮ 12 ವರ್ಷದಲ್ಲಿ ಧಾರ್ಮಿಕ ಸಾಮಾಜಿಕವಾಗಿ ವಿಶಿಷ್ಟ ಸೇವೆ ಸಲ್ಲಿಸಿದ್ದಾರೆ. ಈ ಮೂಲಕ ಜನರಿಗೆ ಧಾರ್ಮಿಕ ಪ್ರಜ್ಞೆ ಮೂಡಿಸಿದ್ದಾರೆ. ಈಗ ತಮ್ಮ ದ್ವಾದಶ ಗುರು ಪಟ್ಟಾಧಿಕಾರ ಕಾರ್ಯಕ್ರಮದಲ್ಲಿ ಪರಿಸರ ಜಾಗೃತಿ, ಸ್ವಚ್ಛತೆ ಬಗ್ಗೆ ಅರಿವು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡುತ್ತಿರುವುದು ಉತ್ತಮ ಕಾರ್ಯವಾಗಿದೆ. ಭಕ್ತರಿಂದಲೇ ಮಠ ಅಭಿವೃದ್ಧಿ ಹೊಂದುತ್ತಿರುವುದನ್ನು ಕಂಡರೆ ಸೋಮನಾಥ ಶ್ರೀಗಳ ಮೇಲೆ ಭಕ್ತರಿಗಿರುವ ಪ್ರೀತಿ ತಿಳಿಯುತ್ತದೆ ಎಂದರು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮ್ಮಂದದ ಕೇಡು ನೋಡಯ್ಯ ಎನ್ನುವ ಹಾಗೆ ಜ್ಯೋತಿಯನ್ನ ಬೆಳಗುವುದರ ಮುಖಾಂತರವಾಗಿ ಜಗದ್ಗುರು ಮಹಾಸನ್ನಿಧಿಯವರ ಲಿಂಗ ಹಸ್ತದಿಂದ ಜೊತೆಗೆ ಕೆ ವಿರೂಪಾಕ್ಷಪ್ಪನವರು, ನಾಡುಗೋಡರು, ಎಲ್ಲ ಮುಖ್ಯ ಅತಿಥಿಗಳು, ನಾಡಿನ ಎಲ್ಲ ಪರಮ ಪೂಜ್ಯರು ಈ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಒಂದ್ಸರಿ ಜ್ವರದ ಚಪ್ಪಾಳಿನ ತಟ್ಟಿ ಸಮಾರಂಭಕ್ಕೆ ಹೋಗಿ ತರಬೇಕಾಗಿ ನೆನೆಸ್ಕೊಳ್ತೇನೆ. ಜಗದ್ಗುರು
ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಪುಸ್ತಕಗಳು ಕೈ ತೊಳ್ಕೊಂಡು ಮುಟ್ಟುವಂಥವು. ಕೆಲವೊಂದಿಷ್ಟು ಪುಸ್ತಕಗಳದಾವ ಅವನು ಮುಟ್ಟಿ ಕೈ ತೊಳ್ಕೊಳ್ಳುವಂಥವು ಅದಾವ. ಆದರೆ ನಮ್ಮ ಅರುಣೋದಯ ಅನ್ನುವಂಥ ಗ್ರಂಥ ಇದು ಕೈಯ ಅಷ್ಟೇ ಅಲ್ಲ ಮನಸ್ಸನ್ನು ತೊಳ್ಕೊಂಡು ಮುಟ್ಟುವಂಥ ಒಂದು ಪುಸ್ತಕ. ಸೋಮನಾಥ ಶಿವಾಚಾರ್ಯರು ವಿಜಯಾಪುರ ಜಿಲ್ಲೆಯಲ್ಲೇ ಕನಮುಡಿ ಗ್ರಾಮದಲ್ಲೇ ಜನ್ಮ ತಾಳೆ ರಂಭಾಪುರಿ ಪೀಠದ ಗುರು ಸಾನ್ನಿಧ್ಯದಲ್ಲೇ ಅಧ್ಯಯನವನ್ನ ಮಾಡಿ ಇವತ್ತು ಲಿಂಗೈಕ್ಯರಾಗಿರ್ತಕ್ಕಂತಹ ದಿವಂಗತ ಕರಬಸಯ್ಯ ತಾತನವರು ದಾನವಾಗಿ ಕೊಟ್ಟಿರುವಂತಹ ಈ ಎರಡೆಕರೆ ಜಾಗದಲ್ಲಿ ರೇಣಕರ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ರೇಣಕ ಆಶ್ರಮದ ಜೊತೆಗೆ ರಂಭಾಪುರಿ ಶಾಖಾ ಮಠವನ್ನ ಸ್ಥಾಪನೆ ಮಾಡಿ ಇವತ್ತು ಸೋಮನಾಥ ಶಿವಾಚಾರ್ಯರು ಸಿಕ್ಕಿದ್ದು ನಮ್ಮೆಲ್ಲರ ಪುಣ್ಯ ಭಾಗ್ಯ ಅಂತ ನಾವೆಲ್ಲ ತಿಳ್ಕೋಬೇಕು. ಹಳ್ಳೀಪುರದ ಮುಕ್ತಿಮನಿ ಶಿವಾಚಾರ್ಯ ಸ್ವಾಮಿಗಳು ಅನೇಕ ವರ್ಷಗಳ ಅನುಷ್ಠಾನದ ಪರವಾಗಿ ಅವರ ಅನುಷ್ಠಾನದ ಫಲವೇ ಇವತ್ತಿಷ್ಟೆಲ್ಲ ಕಾರಣ ಅನ್ನುವುದರ ಜೊತೆಗೆ ಸೋಮನಾಥ ಶಿವಾಚಾರ್ಯರು ಅತ್ಯಂತ ದೃಢ ನಿರ್ಧಾರದ ಮನುಷ್ಯನೊಂದಿಗೆ ಈ ಮಠವನ್ನ ಕಟ್ಟಿ ಬೆಳೆಸಿದ್ದನ್ನು ನೋಡಿದ್ರೆ ನಮ್ಮೆಲ್ಲರಿಗೆ ಆಶ್ಚರ್ಯವಾಗುವಂತದ್ದಾಗಿದೆ. ಬಹುಶಃ 12 ವರ್ಷದಲ್ಲಿ ಎಷ್ಟು ಮನೆಯೊಳಗ ಪೂಜೆ ಮಾಡ್ಯಾರಂತ ಅವರಿಗೆ ನೆನಪಿರಂಗಿಲ್ಲ, ನಿಮಗೆ ನೆನಪಿರಂಗಿಲ್ಲ. ಕೇವಲ ಪೂಜೆ ಮಾಡಿದ ಮನೆಯವರು ಮನೆಗೆ ಒಬ್ಬರೇ ಬಂದ್ರೆ ಸಾಕು, ಈ ಪ್ರಾಂಗಣ ತುಂಬಬೇಕಾಗಿತ್ತು. ಅವರು ಸೋಮನಾಥ ಶಿವಾಚಾರ್ಯರ ಪೂಜಾ ಫಲವನ್ನ ನಾವೆಲ್ಲರೂ ಉಪಯೋಗ ಮಾಡಿಕೊಂಡಿವೆ ಹೊರತು ಅವರಿಗಾಗಿ ಬರಬೇಕೆನ್ನುವಂತ ಮನಸ್ಸುಗಳು ಇವತ್ತೇನು ಕಡಿಮೆ ಆಗಿತ್ತು ನೋಡಿ ನಮಗೆ ಬಹಳ ಖೇದ ಅನಿಸ್ತಕ್ಕಂಥದ್ದಾಗಿದೆ. ಸರಳೊಳಗ ಅತಿ ಸರಳ ವ್ಯಕ್ತಿತ್ವದ ಶಿವಾಚಾರ್ಯರ ಸೋಮನಾಥ ಶಿವಾಚಾರ್ಯ ಸ್ವಾಮಿಗಳು ಅವರು ಒಂದು ದಿನ ಬಿಡದೆ ಇರ್ತಕ್ಕಂತ ಸಮಾರಂಭಗಳೆಲ್ಲ ಯಾವ ಮನೆಗಳನ್ನ ಬಿಡದೆ ಇರ್ತಕ್ಕಂತ ಪೂಜೆಗಳೆಲ್ಲ ಅವರ ಹಗಲು ರಾತ್ರಿ ಎನ್ನಲಾರದೆ 12 ವರ್ಷದ ಸಮಾರಂಭಕ್ಕೆ ಸಿಂಧಾನೂರಿನ 30 ವಾರ್ಡಿನೊಳಗ ಪಾದಯಾತ್ರೆಯನ್ನ ಮಾಡಿ ಅತ್ಯಂತ ಪರಿಶ್ರಮವನ್ನು ಪಡೋರ ಜೊತೆಗೆ ಅವರೊಂದು ಸಂಕಲ್ಪ ಮಾಡಿದ್ರು ಏನು ಅಂತ ಗೆರ ಬರಗಾಲ ಆವರಿಸಿರೋದ್ರಿಂದ ಈ ಬರವನ್ನ ಕಳೆಯುವುದಕ್ಕಾಗಿ ನಾಡಿನೊಳಗ ಸಸಿಯನ್ನು ನೆಡುವಂತ ಸಮಾರಂಭವನ್ನ ಹಮ್ಮಿಕೊಂಡಿತ್ತು. ಈ ಕಾರ್ಯಕ್ರಮದ ಅತ್ಯಂತ ಕೇಂದ್ರ ಬಿಂದುವಾಗಿತ್ತು ಅನ್ನುವಂಥದ್ದು ನಾವೆಲ್ಲ ನೆನಪಿಟ್ಟುಕೋಬೇಕು. ನಮ್ಮಲ್ಲಾಪುರದ ಅಮರೇಗೌಡರು ಆ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗೋ ಜೊತೆಗೆ ಸೋಮನಾಥ ಶಿವಾಚಾರ್ಯರ ದ್ವಾದಶ ಪಟ್ಟಾಧಿಕಾರ ಸಮಾರಂಭ ಅತ್ಯಂತ ಯಶಸ್ವಿಯಾಗುವುದಕ್ಕೆ ಮೂಲ ಕಾರಣ ಯಾರು ಅಂತ ಕೇಳಿದರೆ ಮೂಲ ರೇಣಕರಾಗಿ ಅವತಾರ ತಾಳೆ ಅವರ ರಕ್ತನಾಡಿಯೊಳಗ ಸದಾಕಾಲ ಇರತಕ್ಕಂತ ವರ್ತಮಾನದ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರು ಮಹಾಸನ್ನಿಧಿಯವರ ಕೃಪೆ ಇವತ್ತಿಷ್ಟೆಲ್ಲ ಕಾರ್ಯಕ್ರಮಕ್ಕೆ ಕಾರಣೀಭೂತವಾಗಿದೆ ಅನ್ನುವಂತ ಮಾತನ್ನ ಹೇಳಿ ಸಮಯ ಬಹಳಷ್ಟು ಆಗಿದೆ. ನೀವೆಲ್ಲರೂ ಬೆಳಗಿನ ಜಾವ ಕೃಷಿವೇರಿ ಆಯೋಗ ಮಾಜಿ ಸದಸ್ಯ ಹನುಮನಗೌಡ ಬೆಳಗುರ್ಕಿ, ಜಿಲ್ಲಾ ಪಂಚಾಯತಿ ಸದಸ್ಯರಾದ ಅಮರೇಗೌಡ ವೀರಪಾಪುರ್, ಎನ್ ಶಿವನಗೌಡ ಗೊರೆಬಾಳ್, ಎನ್ ಶಿವನಾಗಪ್ಪ, ಶೆನ್ನೇಗೌಡ ಬೆನ್ನೂರ್, ವಿವಿಧ ಮಠದ ಶ್ರೀಗಳು ಸೇರಿದಂತೆ ಹಲವರಿದ್ದರು. ಭಾರತ ದೇಶದ ಸಂಸ್ಕೃತಿ, ಸಂಪ್ರದಾಯ ಮತ್ತು ಧಾರ್ಮಿಕತೆಗೆ ಜಗತ್ತಿಗೆ ಮಾದರಿಯಾಗಿದೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅಭಿಪ್ರಾಯಪಟ್ಟರು. ಸಿಂಧನೂರು ನಗರದ ಕರಿಬಸವ ನಗರದ ರಂಭಾಪುರಿ ಕಾಸಾ ಶಾಖಾ ಮಠದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಸೋಮನಾಥ ಶಿವಾಚಾರ್ಯ ಸ್ವಾಮೀಜಿ ಅವರ 12ನೇ ವರ್ಷದ ದ್ವಾದಶ ಗುರು ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ಭಕ್ತರಿಂದ ಮಠಗಳ ಅಭಿವೃದ್ಧಿ ಸಾಧ್ಯ. ಶ್ರೀಮಠಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರಿದ್ದು ಅವರಿಂದಲೇ ಮಠ ಅಭಿವೃದ್ಧಿ ಹೊಂದುತ್ತಿದೆ. ಮನುಷ್ಯರು ಮಾಡುವ ತಪ್ಪುಗಳನ್ನು ತಿದ್ದುವ ಕೆಲಸವನ್ನು ಮಠಾಧೀಶರು ಮಾಡಬೇಕು. ಸಮಾಜ ಸುಸ್ಥಿರವಾಗಿ ಸದೃಢವಾಗಿ ನಿಲ್ಲಬೇಕಾದರೆ ಮಠ ಮಾನ್ಯಗಳ ಪಾತ್ರ ಮಹತ್ವದ್ದು ಎಂದರು. ಸಾಕಷ್ಟು ಮಠ ಬೆಳವಣಿಗೆ ಆಗಿದೆ, ಇನ್ನೂ ಬೆಳವಣಿಗೆ ಆಗಬೇಕಾಗಿದೆ. ಅದು ಬಾಳೆವನ್ನು ಶ್ರೀಗಳು ಮಾಡಬೇಕಾಗಿರುವಂತಹದ್ದೆಲ್ಲ ನಾವು ನೀವೆಲ್ಲರೂ ಸೇರಿ ಮಾಡಬೇಕಾಗಿರುವಂತಹ ಯಾವುದೇ ಮಠ ಸ್ವಾಮಿಗಳು ಮಾಡ್ತಾರೆ ಅಂತ ಪ್ರಶ್ನೆ ಅಲ್ಲ, ಸ್ವಾಮಿಗಳಿಂದ ಅದು ಅಭಿವೃದ್ಧಿ ಆಗುತ್ತೆ ಅನ್ನುವಂತಹದ್ದಲ್ಲ. ನಾವೆಲ್ಲರೂ ಭಕ್ತರು ಸೇರಿದಾಗ ನಮ್ಮನ್ನು ನಾವು ಆ ಮಠಕ್ಕೆ ಅರ್ಪಿಸಿಕೊಂಡಾಗ ಮಠಗಳ ಬೆಳವಣಿಗೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಆಗ್ತದೆ. ಭಾರತ ದೇಶದಲ್ಲಿದ್ದಷ್ಟು
ಶರಣರು ಸಂತರು ಸ್ವಾಮಿಗಳು ಜಗತ್ತಿನ ಯಾವ ಬೇರೆ ದೇಶದಲ್ಲೂ ಕೂಡ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿಯೇ ಜಗತ್ತಿನಲ್ಲಿ ಈ ದೇಶಕ್ಕೆ ತನ್ನದೇ ಆದಂಥ ಸಂಸ್ಕೃತಿ ಹೊಂದಿರುವಂತಹ ಕಾರಣಕ್ಕೆ ಜಗತ್ತಿನ ಎಲ್ಲ ದೇಶಗಳು ನಮಗೆ ಗೌರವ ಕೊಡ್ತವೆ. ಭಾರತ ದೇಶದ ಸಂಸ್ಕೃತಿಗೆ, ಭಾರತ ದೇಶದ ಧಾರ್ಮಿಕತೆಗೆ ಜಗತ್ತಿನ ಎಲ್ಲ ದೇಶಗಳ ಜನರು ಕೂಡ ಗೌರವವನ್ನು ಕೊಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಇಂಥ ಸಂತರು ಶರಣರು ಸ್ವಾಮಿಗಳು ನಮ್ಮ ದೇಶದಲ್ಲಿ ಆಗಿಂದಾಗ್ಗೆ ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ನಮ್ಮಲ್ಲಿ ಒಂದು ಸಂಸ್ಕೃತಿ ನೆಲೆಗಟ್ಟಾಗಿ ಉಳಿದಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಅನ್ನುವಂಥದ್ದು. ಇವತ್ತು ಇನ್ನೂ ಮೂಲಭೂತವಾದಿಗಳು ಅನ್ನುವಂತಹ ಜನ ವಿಶೇಷವಾಗಿ ನಮ್ಮ ದೇಶದಲ್ಲಿ ಸಮಾಜವನ್ನು ಒಡೆಯುವಂತಹ, ಜನರಲ್ಲಿ ಆತಂಕವನ್ನು ಉಂಟು ಮಾಡುವಂತಹ, ಶಾಂತಿಯನ್ನು ಕದಡುವಂತಹ ಕೆಲಸವನ್ನು ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೇವೆ. ಅದು ನಿವಾರಣೆ ಆಗಬೇಕು ಅನ್ನೋದಾದ್ರೆ ಅದು ಧರ್ಮಗಳಿಂದ ನಿವಾರಣೆ ಆಗ್ತದೆ, ಸ್ವಾಮೀಜಿಗಳವರಿಂದ ನಿವಾರಣೆ ಆಗ್ಲಿಕ್ಕೆ ಸಾಧ್ಯತೆ ಉಂಟು ಅನ್ನುವಂಥದ್ದನ್ನು ಕೂಡ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಸಹಜವಾಗಿ ನಾವೆಲ್ಲರೂ ಆಸೆ ಆಕಾಂಕ್ಷೆಗಳಿಂದ ದಾರಿ ತಪ್ಪುವಂತಹ, ಧರ್ಮ ಬಿಡುವಂತ ಕೆಲಸವನ್ನು ಆಗಿಂದಾಗಿ ನಾವು ಆಗ್ತಾ ಇರುವಂತಹದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಇದು ನಡೆಯುವಂತ ಘಟನೆ. ಅದು ಆಗಬಾರದಂತೇ ಇಂಥ ಸಮಾರಂಭಗಳು ನಡೆಯುವಂತಹದ್ದು, ಗುರುಗಳ ಆಶೀರ್ವಾದ ಪಡೆಯುವಂತಹದ್ದು, ಧರ್ಮೋಪದೇಶಗಳನ್ನು ಪಡೆಯುವಂತಹದ್ದು ಸಾಧ್ಯತೆ ಆಗ್ತದೆ ಅನ್ನುವಂಥ. ಸಿಂಗನೂರ ನಗರದ ಕರಿಬಸವ ನಗರದ ರಂಭಾಪುರಿ ಕಾಸಾ ಶಾಖಾ ಮಠದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಸೋಮನಾಥ ಶಿವಾಚಾರ್ಯ ಸ್ವಾಮೀಜಿ ಅವರ 12ನೇ ವರ್ಷದ ದ್ವಾದಶ ಗುರು ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರು ರಂಭಾಪುರಿ ಮಠದ ಡಾಕ್ಟರ್ ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ಸ್ವಾಮೀಜಿ ಅವರು ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಚಿನ್ನದ ಉಂಗುರ ಹಾಕಿ ರೇಷ್ಮೆ ಶಾಲು ಹೊದಿಸಿ ಆತ್ಮೀಯವಾಗಿ ಸನ್ಮಾನಿಸಿದರು. ಸಿಂಧನೂರು ನಗರದ ಕರಿಬಸವ ನಗರದ ರಂಭಾಪುರಿ ಕಾಸಾ ಶಾಖಾ ಮಠದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಸೋಮನಾಥ ಶಿವಾಚಾರ್ಯ ಸ್ವಾಮೀಜಿಯವರ 12ನೇ ವರ್ಷದ ದ್ವಾದಶ ಗುರು ಪಠಾಧಿಕಾರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರು ರಂಭಾಪುರಿ ಮಠದ ಡಾಕ್ಟರ್ ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ಸ್ವಾಮೀಜಿಯವರು ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಚಿನ್ನದ ಉಂಗುರ ಹಾಕಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೋಟಾರು ವಾಹನ ಕಾಯ್ದೆ ತಿದ್ದುಪಡಿ ಮಸೂದೆ ಕೈಬಿಡಲು ಶಂಕರ್ನಗ್ ಆಟೋ ಚಾಲಕರ ಸಂಘದಿಂದ ಪ್ರತಿಭಟನಾ ರ್ಯಾಲಿಯಿಂದ ಒತ್ತಾಯ. ಜುಲೈ 21ರಂದು ಬೆಂಗಳೂರಿನಲ್ಲಿ ರೇಣುಕಾಚಾರ್ಯರ ಯುಗ ಮಾನೋತ್ಸವ, ಡಾಕ್ಟರ್ ಪ್ರಸನ್ನ ರೇಣುಕ ಸ್ವಾಮೀಜಿ. ಸೋಮನಾಥ ಶಿವಾಚಾರ್ಯರಿಗೆ ಭಕ್ತರೇ ಆಸ್ತಿ, ಮರಿಸಿದ್ದಲಿಂಗ ಸ್ವಾಮೀಜಿ. ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಜಗತ್ತಿಗೆ ಮಾದರಿ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ. ಮತ್ತು ಸಿಂಧನೂರಿನಲ್ಲಿ ರಂಭಾಪುರಿ ಶ್ರೀಗಳಿಂದ ಸೋಮನಾಥ ಶ್ರೀಗಳಿಗೆ ಸನ್ಮಾನ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವಿನಯ್ ವಂದನೆಗಳು.